ನೀನು ಡ್ಯಾನ್ಸ್ ಮಾಡಿದ್ರೆ ಮಾತ್ರ ನಾನು ಊಟ ಮಾಡೋದು. ಅಮ್ಮ ಡ್ಯಾನ್ಸ್ ಮಾಡಮ್ಮ, ಸ್ವಲ್ಪ ಇಡಿಯಪ್ಪ ಊಟ ಮಾಡು. ಮಗ್ನೆ ಚೆನ್ನಾಗಿ ಓದು. ಹೋಲಿ ಆಟ ಆಡ್ಬೇಡ, ಅರ್ಥ ಆಯ್ತಾ? ಶಂಕರಣ್ಣ ಈಗ ಬಂದ್ರ? ಬನ್ನಿ ಬನ್ನಿ ಕೂತ್ಕೊಳ್ಳಿ. ಅಮ್ಮ, ನಮ್ಮ ಸ್ಕೂಲಲ್ಲಿ ನಮ್ಮ ಸರ್ ಹೇಳಿದ್ರು ತಂದೆ ತಾಯಿಗೆ ಕಷ್ಟ ಕೊಡಬಾರ್ದು. ತಂದೆ ತಾಯಿ ಕೆಲಸ ಮಾಡಿ ಬಂದಿರ್ತಾರೆ, ಆದಷ್ಟು ನಮ್ಮ ಕೆಲಸವ ನಾವೇ ಮಾಡ್ಕೋಬೇಕಂತೆ. ಬಿಡಮ್ಮ, ನಾನೇ ಊಟ ಮಾಡ್ತೀನಿ. ಮಗ ಒಳ್ಳೆ ಬುದ್ಧಿ ಕಲ್ತವನು, ಚೆನ್ನಾಗಿ ಓದ್ತಾವನೇ ಅನಿಸ್ತೆ, ಒಳ್ಳೆ ಹೆಸರು ತತ್ತಾನೆ. ಇವನನ್ನ ಎತ್ತಿದ್ದಕ್ಕೂ ಸಾರ್ಥಕವಾಯ್ತು. ಅಮ್ಮ, ಇವತ್ತು ಸ್ಕೂಲಲ್ಲಿ ನಾನು ಎ ಪ್ಲಸಲ್ಲಿ ಪಾಸ್ ಆಗಿದ್ದೀನಿ. ಇಲ್ಲಿ ನೋಡಿ ಸರ್ಟಿಫಿಕೇಟ್. ಇವನಂತ ಮಗನ ಪಡೆಯೋಕ್ಕೆ ಪುಣ್ಯ ಮಾಡಿದ್ದೀನಿ ನೋಡು. ನನ್ನ ಮಗ ಫಸ್ಟ್ ರ್ಯಾಂಕ ಪಾಸ್ ಆಗವನು. ಇರ್ಲಿ ಇರ್ಲಿ ರತ್ನಕ್ಕ, ಇನ್ನು ಮುಂದೆ ಇದೆ. ಏ ಯಾಕೆ ಮಾಡ್ತಾರ ಈ ತರ ಹೇಳ್ತೀರಾ? ನನಗೂ ಸ್ವಲ್ಪ ಹೇಳ್ಬೋ, ನಾನು ಹೇಳ್ತೀನಿ. ಏ ತಡೀರು ಅಂತಮ್ಮ, ನಾನು ಒಂದು ಕತೆ ಹೇಳ್ತೀನಿ, ಆಮೇಲೆ ನಗಾಡ್ರು. ಏ ಇರೋ 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 ಇರೋ, ಸರಿ ಹೇಳಪ್ಪ. ಒಂದೂರಲ್ಲಿ ಒಬ್ಬ ಹುಡುಗ ಹುಡುಗಿನ ನೋಡಕ್ ಹೋಗಿದ್ನಂತೆ. ಹುಡುಗನ್ಗೆ ಹುಡುಗಿ ಇಷ್ಟ ಆದ್ಲಂತೆ, ಆ ಹುಡುಗಿಗೆ ಹುಡುಗನೂ ಇಷ್ಟ ಆದ್ನಂತೆ. ಏಪ್ರಿಲ್ ಫಸ್ಟ್ಗೆ ಮದುವೆ ಆದ್ರಂತೆ. ಮದುವೆ ಆಗಿ ಹುಡುಗ ಹುಡುಗಿ ಮನೆಗೆ ಹೋದ್ರಂತೆ. ಮನೆಗೆ ಹೋದ್ಮೇಲೆ ಹುಡುಗಿಗೆ ಹುಡುಗ ಏಪ್ರಿಲ್ ಫುಲ್ ಅಂದಂತೆ. ಇನ್ನೂ ಒಂದು ಕತೆ ಹೇಳ್ತೀನಿ. ಏ ಸಾಕು ಬಿಡಪ್ಪ, ಬೆಳಗ್ಗೆ ಬೆಳಗ್ಗೆಯಿಂದ ನಕ್ಕು ನಕ್ಕು ಸಾಕಾಗಿದೆ, ಹೋಗು ಸಾಕು. ಸರಿ ಹೇಳ್ತಮ್ಮ, ಬರ್ತೀನಿ. ರತ್ನಕ್ಕ ಯಾಕೆ ಈ ಥರ ಆಯಿತು? ನನಗೂ ಗೊತ್ತಿಲ್ಲ ಯಾಕೆ ಈ ಥರ ಆಯಿತು ಅಂತ. ವೀರೇಶ್ ಸರ್, ಎಕ್ಸ್ಪ್ರೆಷನ್ ಕರೀರಿ. ಓಕೆ ಸರ್. ಓಕೆ ನಂಬರ್ ಫೈವ್ ಬಾರ ಮಂದಿ. ಇನ್ನು ಅಮ್ಮ ಕೊಡಿ. ಏನಮ್ಮ ನಿಮ್ಮ ಹೆಸರು? ರತ್ನಮ್ಮ.
ಇಲ್ಲಿ ನನಗೆ ತೋರಿಸಿ. ಶಂಕರಣ್ಣ, ನಿಮ್ಮ ಮಗನಿಗೆ ಏನು ವಿಷಯ ಹೇಳ್ಬೇಡಿ. ಇಲ್ಲ ಬನ್ನಿ ಅಕ್ಕ, ನಾನೇನು ಹೇಳಲ್ಲ. ಕೃಷ್ಣ, ಎಲ್ಲಿಗೆ ಹೋಗ್ತಿದ್ಯಪ್ಪ? ಸ್ವಲ್ಪ ಹೊರಗಡೆ ಹೋಗ್ಬಿಡ್ತೀನಮ್ಮ. ನನಗೂ ವಯಸ್ಸಾಯ್ತ ಬಂತು, ಇಲ್ಲಾರ ಹೊರಗಡೆ ಹೋಗಿ ಕೆಲಸ ನೋಡ್ಕೊಳಪ್ಪ. ಹಾಂ ಸರಿನಮ್ಮ. ಏ ನಿಲ್ಸೋ ನಿಲ್ಸೋ. ಯಾಕೋ ಅಲ್ಲಿ ನೋಡು ಅಕ್ಕಿ, ನೀನ್ ನೋಡು ತುಂಬಾ ಸ್ಮೈಲ್ ಕೊಡ್ತಿದೆ, ಬಾ ಸ್ವಲ್ಪ ಮಾತಾಡೋಣ. ನೋಡು ಬಾರೋ ಮಚ್ಚ ನೋಡು. ಬಾ ಮಾತಾಡ್ಸೋಣ. ಏನ್ ನಿಮ್ಮ ಹೆಸರು? ಅದೆಲ್ಲ ನಿಮ್ಗೆ ಯಾಕೆ? ಸರಿ, ಯಾವ ಊರು ನಿಮ್ದು? ಇದೇ ಊರು. ಓ ನಮ್ಮೂರೇ, ನಮ್ಮ ಹುಡುಗಿ. ನಾಳೆ ನಮ್ಮೂರಲ್ಲಿರೋ ದೇವಸ್ಥಾನದ ಹತ್ರ ಸಿಗ್ತೀನಿ, ಬನ್ನಿ. ದಾರಿ ಬಿಡಿ ಬಿಡಿ ಸುಮ್ಮನೆ. ಏ ಖುಷಿ ಖುಷಿ ನಿಲ್ಲು. ಏ ಖುಷಿ, ನಾನೇ ನಿನ್ನ ಋಷಿ, ನಿನಗಾಗಿ ನಾದೆ ಕಾಶಿ ಕಾಶಿ, ನಾನೇ ನಿನ್ನ ಕೃಷಿ ಕೃಷಿ ಕೃಷಿ. ಕೃಷ್ಣ, ಕೆಲಸ ಸಿಕ್ತಪ್ಪ? ಹ್ಮ್ ಸಿಕ್ತು. ಕೃಷ್ಣ ಯಾಕೆ ಕೋಪ ಮಾಡ್ಕೊಂಡಿದೀಯ? ಕೋಪ ಮಾಡ್ಕೊಬೇಡ ಕಣಪ್ಪ, ನನ್ನ ಬಂಗಾರ ಅಲ್ವಾ. ಹಲೋ ಆದರ್ಶ್, ಎಲ್ಲಿದೀಯ? ಮನೆಯಲ್ಲಿ ಮಗ. ಬಾರು ಮನೆಯಿಂದ ಬಂದು 15 ದಿನ ಆಯಿತು, ಅಮ್ಮನ ನೋಡ್ಕೊಂಡು ಸ್ವಲ್ಪ ದುಡ್ಡು ಕೊಟ್ಟು ಬರೋಣ, ಬಾರೋ ಆದರ್ಶ್. ಹ್ಞೂ ಸರಿ ಆಯ್ತು.
ಅಮ್ಮ ಎಲ್ವೇನೋ ಇಲ್ಲಿ ಯಾರು ಕಾಣಿಸ್ತಾ ಇಲ್ಲ ಕಣ. ಹೌದಾ? ಇರು, ಶಂಕರಣ್ಣ ಬರ್ತಾ ಇದ್ರು ಕೇಳೋಣ. ಶಂಕರಣ್ಣ ಅಮ್ಮ ಎಲ್ಲಿ? ರತ್ನಕ್ಕಿಂಗೆ ವಯಸ್ಸಾಯ್ತ ಬಂತು. ನೀನು ಹೋಗಿ 15 ದಿವಸ ಆಯಿತು. ಯಾರಪ್ಪ ನೋಡ್ಕೊಳ್ಳೋರು ರತ್ನಕ್ಕನ್ನ? ಅದಕ್ಕೆ ಅವರು ವೃದ್ಧಾಶ್ರಮದಲ್ಲಿದ್ದಾರೆ ಕಣಪ್ಪ. ಕೃಷ್ಣ ಎಲ್ಲೋಗಿದ್ದಪ್ಪ? ಅಮ್ಮ ಅಮ್ಮ ಯಾಕೆ ಇಲ್ಲಿದ್ದೀರ? ನನಗೂ ವಯಸ್ಸಾಯ್ತು ಬಂತು. ಯಾರಪ್ಪ ನೋಡ್ಕೊಳ್ಳೋರು? ಅಮ್ಮ ನನಗೂ ಕೆಲಸ ಸಿಕ್ತು. ನಾನು ನಿನ್ನ ಚೆನ್ನಾಗಿ ನೋಡ್ಕೊತೀನಿ, ಬಾರಮ್ಮ. ಡಾಕ್ಟರ್ ಪುನೀತ್ ರಾಜ್ಕುಮಾರ್ ತೋರಿಸಿದ್ದಾರೆ, ಅದನ್ನ ನಿಜ ಮಾಡಿದೆ ಕಣಪ್ಪ. ಸ್ವಲ್ಪ ತಿನ್ನಮ್ಮ, ಸ್ವಲ್ಪ ತಿನ್ನಮ್ಮ. ನಾನು ಇದ್ದೀನಲ್ವಾ, ಸ್ವಲ್ಪ ತಿನ್ನಮ್ಮ. ಯಾಕೆ ಮಾಡ್ತೀಯ? ನಾನು ಇಲ್ವಾ? ಹೇಳ್ಬೇಡಮ್ಮ, ನಾನು ಇದ್ದೀನಿ, ಚೆನ್ನಾಗಿ ನೋಡ್ಕೋತೀನಿ. ಅಮ್ಮ ಮಲ್ಕೋ. ಅಮ್ಮ ಅಮ್ಮ ಕೆಲ್ಸಕ್ಕೆ ಹೋಗಿ ಬರ್ತೀನಿ, ಹುಷಾರಾಗಿರು. ಅಮ್ಮ ಲೈಟ್ ಆಫ್ ಮಾಡಿ ಹೋಗ್ತೀನಮ್ಮ. ಏನಾಯ್ತಪ್ಪ ಅಮ್ಮ? ಎದ್ದೋಳಮ್ಮ. ಅಮ್ಮ ನನ್ನ ಬಿಟ್ಟು ಯಾಕಮ್ಮ ಹೋದೆ? ಅಮ್ಮ 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 ಎದ್ದೋಳಮ್ಮ. ಆಸ್ಪತ್ರೆಯಲ್ಲಿ ರತ್ನಕ್ಕಿಂಗೆ ಬ್ಲಡ್ ಕ್ಯಾನ್ಸರ್ ಇದೆ, ಬದುಕಲ್ಲ ಅಂದರು. ಅದಕ್ಕೆ ಜೀವನ ರೂಪಿಸ್ಕೋ ಅಂತ ದಿನಾ ಹೇಳ್ತಾ ಇದ್ರು. ಈ ವಿಷಯನ ಹೇಳಬೇಡ ಅಂತ ಭಾಷೆ ತಗೊಂಡ್ರು. ಶಂಕರ
ಕಣ, ಮಗನಿಗೆ ವಿಷಯ ಹೇಳ್ಬೇಡಿ. ರತ್ನಕ್ಕ ದೇವತೆ ಕಣ. ಅಣ್ಣ, ರತ್ನಕ್ಕ ಅವ್ರ ಆಸ್ಕೆ ಮೇಲಿತ್ತು. ಕೃಷ್ಣ, ನನ್ನಿಂದ ಏನಾರ ತಪ್ಪಿದ್ರೆ ಚಮಸು. ಆ ದೇವರು ನನ್ನನ್ನು ನಿನ್ನ ಜೊತೆ ಜಾಸ್ತಿ ದಿವಸ ಇರುವುದಕ್ಕೆ ಬಿಡಲಿಲ್ಲ. ನೀನು ಇನ್ನು ಮುಂದೆ ಒಳ್ಳೆ ಜೀವನನ ರೂಪಿಸ್ಕೊ. ನಾಲ್ಕು ಜನರಿಗೆ ಒಳ್ಳೇದು ಮಾಡೋದಕ್ಕೆ ಬಯಸು. ಖುಷಿ ಖುಷಿ ಆಗಿರು ಕೃಷ್ಣ. ನನ್ನ ಮಾತಿನಂತೆ ನಡ್ಕೋತೀಯ ಅಂದ್ಕೊಂಡಿದ್ದೀನಿ. ನನ್ನ ಈ ಮಾತುಗಳನ್ನು ಮರೆಬೇಡ ಕೃಷ್ಣ. ಈ ಚಿತ್ರದ ಮೂಲಕ ಎಲ್ಲರಿಗೂ ತಿಳಿಸುವುದೇನೆಂದರೆ, ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ, ನಗ್ತಾ ಇರಿ, ನಗುಸ್ತಾ ಇರಿ. ಯಾಕೆ ಅಂದರೆ ಆ ಟೈಮ್ ಮತ್ತೆ ಬರಲ್ಲ.